ಇತ್ತೀಚೆಗೆ ಸೋಶಿಯಲ್ ಮೀಡಿಯಾದಲ್ಲಿ ಬಾರಿ ಸದ್ದು ಮಾಡಿದಂದ್ರೆ ಅದು ಪುಷ್ಪಾ ಸಿನಿಮಾ ಅದೇ ರೀತಿ ಪುಷ್ಪಾ ಅಂದ್ರೆ ಹೂ ಅನ್ಕೊಂಡ್ರಾ ಫೈರ್ ಅನ್ನೋ ತರ ಮಾಯಾಂಗನಿಯೊಬ್ಳು 16 ಜನಕ್ಕೆ ಕೋಟ್ಯಾಂತರ ರೂಪಾಯಿ ವಂಚಿಸಿ ಉಂಡೆ ನಾಮ ಹಾಕಿದ್ದಾಳೆ ಈ ರಿಯಲ್ ಪುಷ್ಪಾಳ ಕಥೆನ ನಾವು ತೋರಿಸ್ತೀವಿ ನೋಡಿ ಈಕೆಯ ಹೆಸರು ಪುಷ್ಪ ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡ್ರ ಅನ್ನೋ ಸಿನಿಮಾ ಡೈಲಾಗ್ ನ ಸ್ವಲ್ಪ ಚೇಂಜ್ ಮಾಡಿ ಪುಷ್ಪ ಅಂದ್ರೆ ಅಮಾಯಕಿ ಅನ್ಕೊಂಡ್ರ ಪುಷ್ಪ ಅಂದ್ರೆ ಚೀಟರ್ ಅನ್ನೋ ಹಾಗಾಗಿದೆ ಈಕೆಯ ಕಥೆ ಅಂದ ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನ ಪ್ರಶಾಂತ ನಗರದಲ್ಲಿ ಬದುಕು ಕಟ್ಟಿಕೊಳ್ಳಲು ದುಡಿದ ಹಣದಲ್ಲಿ ಕೂಡಿಟ್ಟು ಚೀಟಿ ಕಟ್ಟಲು ಮುಂದಾಗಿದ್ರು ಆದರೆ ಇಲ್ಲಿ ಆಗಿದೆ ಬೇರೆ ಲಕ್ಷಾಂತರ ರೂಪಾಯಿಯನ್ನ ಕೂಡಿಟ್ಟಿ ಚೀಟಿ ಕಟ್ಟಿದ್ದನ್ನೇ ಪುಷ್ಪ ಉಂಡೆನಾಮ ಹಾಕಿದಾಳೆ 15000 ಕಟ್ಟಾ ಇದ್ದು ಸಮಯ ತಿಂಗಳು ತಿಂಗಳು ಎಳ್ತಿಟ್ಟಿಂದ 15000 ಕಟ್ಟಾ ಇದ್ದು ಕಷ್ಟಪಟ್ಟು ತಿನ್ಲಿಲ್ಲ ಉಂಡ್ಲಿಲ್ಲ ಸಮಯ ಕಟ್ಟಿ ಕಟ್ಟಿ ಅಂತ ಸತ್ತೋಗಂಗೆ ಆಗೋಗಿದೆ ಪ್ರಾಣ ಕಳ್ಕೊಂಬೋದೊಂದು ಇದಾಗಿದೆ ಸ್ವಾಮಿ ನಮ್ಗೆ ಇವಾಗ ಅಷ್ಟು ಕಷ್ಟದಲ್ಲಿದ್ದೀವಿ ಸ್ವಾಮಿ ಅಂಥದ್ದು ಜೀವನಕ್ಕೆ ಕೊಡ್ತೀನಿ ಜೀವನಕ್ಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಇದ್ದಾಳಮ್ಮ ನೋಡಮ್ಮ ನಾನು ಯಾರ ಹತ್ರ ಇಸ್ಕೊಂಬಂದು ಚೀಟಿ ಕಟ್ಟಿದ್ರು ಕೊಡಮ್ಮ ಅಂತ ಕೇಳಿ ಒಂದ್ಸತಿ 50000 ಮುಂದೆ ನಮ್ಗೆ ಕಟ್ಟಕ್ಕೆ ಬರೋಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ ಅದನ್ನೇ ಜಮೆ ಮಾಡ್ಕೊಮ್ಮ ಅಂತ ಹೇಳ್ಬಿಟ್ಟು 50000 ಒಂದ್ಸಲ ಕೊಟ್ಟಿದ್ದೀನಿ ಸ್ವಾಮಿ ಹೌದು ಕೋವಿಡ್ ಸಂಕಷ್ಟದ ಕಾಲದಲ್ಲೂ ಭವಿಷ್ಯದ ಕನಸಿಗೆ ನೆರವಾಗ್ಲಿ ಅಂತ ಪ್ಲಾನ್ ಮಾಡಿಕೊಂಡಿದ್ರು ತಿಂಗಳ ಚೀಟಿ ಮೂಲಕ ಹಣ ಉಳಿತಾಯಕ್ಕೆ ಮುಂದಾಗಿ ಲಕ್ಷಾಂತರ ರೂಪಾಯಿಯನ್ನ ಕಳೆದುಕೊಂಡಿದ್ದಾರೆ ಕೂಲಿನಾಲಿ ಮಾಡಿ ನೆಮ್ಮದಿ ಜೀವನ ನಡೆಸ್ತಾ ಇದ್ದವರ ಬಾಳಿಗೆ ಬೆಂಕಿಯಾದ ಪುಷ್ಪ ನಾವು ಕುಬೇರರು ನಾವು ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತೀವಿ ನಾವು ಲೈಸೆನ್ಸ್ ಪಡೆದು ಚೀಟಿ ನಡೆಸ್ತೀವಿ ಅಂತ ಜನರನ್ನ ನಂಬಿಸಿ ಲಕ್ಷಾಂತರ ರೂಪಾಯಿ ಚೀಟಿ ಹಾಕಿಸಿಕೊಂಡಿದ್ಲು ಈ ಪುಷ್ಪಲತಾ ಬಳಿಕ ತನಗೆ ಹಣದ ಅತ್ಯಗತ್ಯವಿದೆ ಅಂತ ಚೀಟಿದಾರರಿಗೆ ಪುಸಲಾಯಿಸಿ ಶುರ್ಟಿ ಹಾಕಿಸಿ ಲಕ್ಷಾಂತರ ರೂಪಾಯಿಗಳನ್ನ ಎತ್ಕೊಂಡಿದ್ದಾಳೆ ನನ್ನ ಮಗನಿಗೆ ಮದುವೆ ಇದೆ ಮೇಡಮ್ ಅವರೇ ನನಗೊಂದು ಚೀಟಿ ಹಾಕಿಸ್ರಿ 3 ಲಕ್ಷದ್ದು ನಿಮ್ಮ ಇದರಿಂದ ಕರೆಕ್ಟಾಗಿ ನೋಡಿ ಇವಾಗ ಕಟ್ಕೊಂಡು ಹೋಗ್ತಾ ಇದ್ದೀನಲ್ಲ ಹಿಂಗೆ ಕಟ್ಕೊಂಡು ಹೋಗ್ತೀನಿ ಹಾಕಿಸ್ರಿ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಎರಡನೇ ಚೀಟಿನೇ ಕೂಗ್ಕೊಂಡ್ಳು ಸರ್ ಎರಡನೇ ಚೀಟಿ ಕೂಗ್ ತಗೊಂಡೋಗಿ ಮಾರನೇ ತಿಂಗಳಿಂದ ಆ ಕಡೆ ಬರಲೂ ಇಲ್ಲ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ ಯಾವಾಗ ಚೀಟಿ ಹಾಕಿದ ಹಣವನ್ನ ಜನರು ಕೇಳಿದ್ರು ಕೂಡಲೇ ತನ್ನ ವರಸೆಯನ್ನೇ ಬದಲಿಸಿದ್ದಾಳೆ ಹಣ ಕೇಳಲು ಹೋದ್ರೆ ಧಮಕಿ ಹಾಕಿದ್ದಲ್ಲದೆ ಹಲ್ಲೆ ಮಾಡಿದ್ದಾಳೆಂದು ಆರೋಪಗಳು ಕೇಳಿಬಂದಿವೆ ಅಲ್ಲದೆ ಕೋರ್ಟ್ನಿಂದ 32 ಜನರಿಗೆ ಹಣ ಕೇಳದಂತೆ ನೋಟಿಸ್ ಕೊಟ್ಟು ಬರೋಬ್ಬರಿ 1 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಹಣಕ್ಕೆ ಪಂಗನಾಮ ಹಾಕಲು ಪುಷ್ಪ ಸ್ಕೆಚ್ ಹಾಕಿರೋ ಆರೋಪ ಕೇಳಿಬಂದಿದೆ ಒಟ್ನಲ್ಲಿ ಮೋಸ ಮಾಡೋದನ್ನೇ ಕಾಯಕ ಮಾಡಿಕೊಂಡಂತಿರುವ ಪುಷ್ಪಲತಾ ಕುಟುಂಬ ಬಡಪಾಯಿಗಳ ರಕ್ತ ಹೀರಿದ್ದಲ್ಲದೆ ಇದೀಗ ಉಂಡು ಹೋಗಿ ಕೊಂಡು ಹೋಗಿ ಕೋರ್ಟ್ ಕಚೇರಿ ಅಲಿಯುವಂತೆ ಮಾಡಿದ್ದಾಳೆ ಈ ಚಾಲಾಕಿ ವಂಚಕಿಗೆ ಶಿಕ್ಷೆಯಾಗಬೇಕೆಂದು ನೊಂದವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ರೋಷನ್ ನ್ಯೂಸ್ ಫಸ್ಟ್ ಚಿಕ್ಕಬಳ್ಳಾಪುರ